ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 514 ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಒಂದ್ಸಲ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಂದ್ಬಿಟ್ಟು ಲಾಸ್ಟ್ ಟೆಕ್ ನ್ಯೂಸ್ ಅಲ್ಲಿ ನಾನು ನಿಮಗೆ ಒಂದು ಕ್ವಶನ್ ಕೇಳಿದ್ನಲ್ಲ, ನಿಮ್ಮ ಮೊಬೈಲ್ಗೆ ಇಂಟರ್ನೆಟ್ ಸ್ಪೀಡ್ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು, ಅಂದ್ರೆ 2 MB/s, 1 MB/s, 3 MB/s. ಸೊ ಈ ರೀತಿಯಾಗಿ ತುಂಬಾ ಜನ ಕಾಮೆಂಟ್ಸ್ ಆದ್ರೆ ಮಾಡಿದ್ದೀರಾ. ಅದರಲ್ಲಿ ಮೇಜರ್ ಆಗಿ ನೋಡ್ಕೊಂಡ್ರೆ ಎಲ್ಲರಿಗೂ ಕೂಡ 2 MB/s ಒಳಗಡೆ ಸಿಗ್ತಾ ಇದೆ. ಇನ್ನ ಒಂದ್ ಸ್ವಲ್ಪ ಜನಕ್ಕೆ ನೋಡ್ಕೊಂಡ್ರೆ 40 MB/s, 10 MB/s ಕೂಡ ಸಿಗ್ತಾ ಇದೆ. ಮ್ಯಾಕ್ಸಿಮಮ್ ನೋಡ್ಕೊಂಡ್ರೆ ಎಲ್ಲರಿಗೂ ಕೂಡ 2 MB/s ಒಳಗಡೆ ಸಿಗ್ತಾ ಇದೆ. ನನಗೆ ನೋಡ್ಕೊಂಡ್ರೆ 4G 3 ಇಂದ 4 MB/s ಆದ್ರೆ ಸಿಗುತ್ತೆ. ಇನ್ನ 5G ನೋಡ್ಕೊಂಡ್ರೆ 50 to 60 MB/s ಆದ್ರೆ ಸಿಗುತ್ತೆ. ಅಂದ್ರೆ ಒಂದೊಂದು ರೀಜನ್ ಅಲ್ಲಿ ಒಂದೊಂದ್ ತರ ಇರುತ್ತೆ. ಒಂದೊಂದ್ ಕಡೆ ನೋಡ್ಕೊಂಡ್ರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಇನ್ನೊಂದ್ ಕಡೆ ನೋಡ್ಕೊಂಡ್ರೆ ತುಂಬಾ ವೀಕ್ ಆಗಿರುತ್ತೆ. ಸೊ ನಾವಿರೋ ಸಿಟಿ ಮೇಲೂ ಕೂಡ ಅದು ಡಿಪೆಂಡ್ ಆಗುತ್ತೆ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಮೋಟೋರೋಲಾ ಇಂದ Moto G 73. ಈ ಒಂದು ಮೊಬೈಲ್ ನ March 17 ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ರೆ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಆಫಿಷಿಯಲ್ ಆಗಿ ಸ್ಪೆಸಿಫಿಕೇಶನ್ಸ್ ಲೀಕ್ ಆಗಿಲ್ಲ. ಲೀಕ್ ಆಗಿರೋ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಈ ಒಂದು ಮೊಬೈಲ್ ಅಲ್ಲಿ ಮೀಡಿಯಾಟೆಕ್ Dimensity 930 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು, ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಮೇನ್ ಕ್ಯಾಮರಾ 50 MP ಇರುತ್ತೆ. 5000 mAh ಬ್ಯಾಟ್ರಿ ಇಂದ ಈ ಒಂದು ಮೊಬೈಲ್ ನಿಮಗೆ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಇನ್ನ ಪ್ರೈಸ್ ನೋಡ್ಕೊಂಡ್ರೆ ಜಿ ಸೀರೀಸ್ ಅಂದ್ರೆ ನಿಮಗೆ 20,000 ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ. ಸೊ ನೋಡೋಣಂತೆ March 17 ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೋಡ್ಕೊಂಡ್ರೆ ನಮಗೆ IQ ಇಂದ IQ 9 SE ಈ ಒಂದು ಮೊಬೈಲ್ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ. ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು, ತುಂಬಾ ಅಂದ್ರೆ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ. ಈ ಮೊಬೈಲ್ ನ ನಾರ್ಮಲ್ ಪ್ರೈಸ್ ನೋಡ್ಕೊಂಡ್ರೆ ಅಟ್ ಪ್ರೆಸೆಂಟ್ ಇವಾಗ 30,990 ಸೆಲ್ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡ್ರೆ SBI ಕಾರ್ಡ್ ನ ಯೂಸ್ ಮಾಡಿದ್ರೆ ಮತ್ತೆ ನಿಮಗೆ 3,000 ಕಮ್ಮಿ ಆಗುತ್ತೆ. ಅವಾಗ ನಿಮಗೆ 27,999 ಈ ಒಂದು ಮೊಬೈಲ್ ಸಿಗುತ್ತೆ. ಬೆಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮಗೆ Snapdragon 888 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 30,000 Snapdragon 888 ಪ್ರೊಸೆಸರ್ ಅಂದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಗೇಮಿಂಗ್ ಗೂ ಕೂಡ ಈ ಒಂದು ಮೊಬೈಲ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಯಾರಾದ್ರೂ 30,000 ಒಳ್ಳೆ ಮೊಬೈಲ್ ನೋಡ್ತಾ ಇದ್ರೆ ಆರಾಮಾಗಿ ಈ ಒಂದು ಮೊಬೈಲ್ ನ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. 5G ಗೂ ಕೂಡ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ MWC ಇಂದ MWC ಇವೆಂಟ್ ಅಲ್ಲಿ ನುಬಿಯಾ ಕಂಪನಿ ಅವರು ಒಂದು ಹೊಸ ಪ್ಯಾಡ್ ನ ಲಾಂಚ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಾರ್ಮಲ್ ಪ್ಯಾಡ್ ಅಲ್ಲ, ಕಂಪ್ಲೀಟ್ಲಿ ನಮಗೆ 3D ಪ್ಯಾಡ್ ಅಂತಾನೆ ಹೇಳ್ಬೋದು. ಈ ಒಂದು ಟ್ಯಾಬ್ ಅಲ್ಲಿ ನಿಮಗೆ ಸ್ಪೆಷಲ್ ಏನು ಅಂದ್ರೆ, ಇವಾಗ ನಾರ್ಮಲ್ ಆಗಿ ನಾವು 3D ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ 3D ಗ್ಲಾಸಸ್ ನ ಹಾಕೊಂತೀವಿ, ಅವಾಗ ನಾವು 3D ಕಂಟೆಂಟ್ ಆದ್ರೆ ನೋಡಬಹುದು. ಆದ್ರೆ ಈ ಒಂದು ಟ್ಯಾಬ್ ನಿಮಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ನೀವು 3D ವಿಡಿಯೋಸ್ ನ ನೋಡಬೇಕು ಅಂದ್ರೆ ಗ್ಲಾಸಸ್ ಹಾಕೋಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನಿಮಗೆ 3D ವ್ಯೂ ಆದ್ರೆ ಕೊಡುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ಈ ರೀತಿಯಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಬಿಯಾ ಕಂಪನಿ ಅವರು ಹೇಳ್ತಾ ಇದಾರೆ. ಇದ್ರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ 2 ಕ್ಯಾಮರಾಸ್ ನ ಕೊಟ್ಟಿರ್ತಾರೆ, ಒಂದು ಲೆಫ್ಟ್ ಐಗೆ, ಇನ್ನ ಒಂದ್ ಬಂದ್ಬಿಟ್ಟು ರೈಟ್ ಐಗೆ. ಸೊ ಡೈರೆಕ್ಟ್ ಆಗಿ ನೀವು ಫೀಲ್ ಮಾಡಬಹುದು, ಅಂದ್ರೆ 3D ನ ಯಾವುದೇ ರೀತಿ ಗ್ಲಾಸಸ್ ಆದ್ರೆ ಹಾಕೋಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನೀವು ಫೀಲ್ ಆದ್ರೆ ಮಾಡಬಹುದು. ಟ್ಯಾಬ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಟ್ಯಾಬ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ, ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಇಲ್ಲ. ಈ ಒಂದು ಟ್ಯಾಬ್ ನ ಇವಾಗ ನೋಬಿಯಾ ಕಂಪನಿಯವರು MWC ಇವೆಂಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಒಂದು ಮೊಬೈಲ್ ನ ಕೂಡ ಲಾಂಚ್ ಮಾಡಿದ್ದಾರೆ, ನೋಬಿಯಾ Z50 Ultra ಅಂತೇಳಿ. ಇದರಲ್ಲಿ ನಿಮಗೆ ಸ್ಪೆಷಲ್ ಏನು ಅಂದ್ರೆ ಅಂದ್ರೆ ಡಿಸ್ಪ್ಲೇ ಕ್ಯಾಮರಾ ಇಂದ ಬರುತ್ತೆ. ಅಂದ್ರೆ ನಿಮಗೆ ಫ್ರಂಟ್ ಕ್ಯಾಮರಾ ಕಾಣಿಸದೇ ಇಲ್ಲ, ಯಾವಾಗ ನೀವು ಕ್ಯಾಮರಾ ನ ಓಪನ್ ಮಾಡ್ತಿರೋ ಅವಾಗಷ್ಟೇ ನಿಮಗೆ ಕ್ಯಾಮರಾ ಆದ್ರೆ ಕಾಣಿಸುತ್ತೆ. ಈ ಒಂದು ಟೆಕ್ನಾಲಜಿಯಿಂದ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಡಿಫ್ರೆಂಟ್ ಕಲರ್ಸ್ ಇಂದ ಕೂಡ ಈ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ನನಗೆ ಅನಿಸ್ತಂಗೆ ಈ ಮೊಬೈಲ್ ಆಗಿ ಬಂದ್ಬಿಟ್ಟು ಈ ಟ್ಯಾಬ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗೋದು ತುಂಬಾ ಮಟ್ಟಿಗೆ ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಕಂಪನಿಯವರು ತುಂಬಾ ಪ್ರಾಡಕ್ಟ್ಸ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡೋದಿಲ್ಲ, ಮೇಜರ್ ಆಗಿ ಚೈನಾದಲ್ಲಿ, ಹಾಗೆ ಬಂದ್ಬಿಟ್ಟು ಜಪಾನ್ ಅಲ್ಲೇ ಲಾಂಚ್ ಮಾಡ್ತಾ ಇರ್ತಾರೆ. ಸೊ ನೋಡೋಣಂತೆ ಈ ಟ್ಯಾಬ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ, ಒನ್ ಪ್ಲಸ್ ಕಂಪನಿಯವರು ರೀಸೆಂಟ್ ಆಗಿ MWC ಇವೆಂಟ್ ಅಲ್ಲಿ ಒನ್ ಪ್ಲಸ್ ಕೂಲರ್ ನ ಲಾಂಚ್ ಮಾಡಿದ್ರು. ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ಇದರಿಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ, ಈ ಒಂದು ಮಿಷಿನ್ ಇಂದ ಒಂದು ಕೇಬಲ್ ಬಂದಿರುತ್ತೆ, ಅದಕ್ಕೊಂದು ಕ್ಲಿಪ್ ಆದ್ರೆ ಇರುತ್ತೆ. ಆ ಒಂದು ಕ್ಲಿಪ್ ನ ನಾವು ಮೊಬೈಲ್ ಹಾಕೊಂಡ್ರೆ ಮೊಬೈಲ್ ತುಂಬಾ ಬೇಗ ಕೂಲ್ ಆಗುತ್ತೆ. ಇವಾಗ ನಾರ್ಮಲ್ ಆಗಿ ಇವಾಗ ಗೇಮ್ ಮಾಡ್ಬೇಕಾದ್ರೆ ಮೊಬೈಲ್ ಹೀಟ್ ಆಗುತ್ತಲ್ಲ, ಆವಾಗ ಇದನ್ನ ಇಟ್ಕೊಂಡ್ರೆ ನಮಗೆ ಮೊಬೈಲ್ ತುಂಬಾ ಮಟ್ಟಿಗೆ ಕೂಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಓಪೋ ಕಂಪನಿಯವರು ಕೂಡ ಓಪೋ ಕೂಲರ್ ನ ಅನೌನ್ಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ಸೇಮ್ ಟು ಸೇಮ್ ಟೆಕ್ನಾಲಜಿ ಅಂತಾನೆ ಹೇಳ್ಬೋದು. ಒನ್ ಪ್ಲಸ್ ಅವ್ರಿಗೂ ಇವ್ರಿಗೂ ಏನಾದ್ರು ಒಂದ್ ಸ್ವಲ್ಪ ಚೇಂಜಸ್ ಇದೆಯಾ ಅಂದ್ರೆ, ಇವ್ರು ಬಂದ್ಬಿಟ್ಟು ವೈರ್ಲೆಸ್ ಚಾರ್ಜಿಂಗ್ ಡಾಕ್ ಇಂದ ತಂದಿದ್ದಾರೆ, ಅವ್ರು ಬಂದ್ಬಿಟ್ಟು ಕ್ಲಿಪ್ ಇಂದ ತಂದಿದ್ರೆ. ಅಷ್ಟು ಬಿಟ್ರೆ ಇನ್ನೇನು ಕೂಡ ಚೇಂಜಸ್ ಇಲ್ಲ, ಸೇಮ್ ಟೆಕ್ನಾಲಜಿನ ಇವರು ಕೂಡ ಯೂಸ್ ಮಾಡ್ಕೊಂತಾ ಇದಾರೆ. ಇವರು ಕೂಡ ಅಪ್ ಟು 13 degrees ವರೆಗೂ ಮೊಬೈಲ್ ಕೂಲ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಾ ಇದಾರೆ. ಹಾಗೆ ಬಂದ್ಬಿಟ್ಟು ಇದು ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ, 10W ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಏನೇನೋ ಟೆಕ್ನಾಲಜೀಸ್ ನ ತರ್ತಾ ಇದಾರೆ, ಆದ್ರೆ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನಾರ್ಮಲ್ ಆಗಿ ನಾವು ಸುಮ್ನೆ ಯಾವುದೋ ಒಂದು ಫ್ಯಾನ್ ಇಟ್ಕೊಳ್ಳೋ ಬದಲು ನೀವೊಂದು ಕೂಲರ್ ನ ಇಟ್ಕೊಂಡ್ರೆ ಮೊಬೈಲ್ ಕೂಡ ನಮಗೆ ತುಂಬಾ ಬೇಗ ಕೂಲ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ತುಂಬಾ ಹೀಟ್ ಆದ್ರೆ ಆಗೋದಿಲ್ಲ. ಸೊ ನೋಡೋಣ ಈ ಒಂದು ಪ್ರಾಡಕ್ಟ್ ನ ಇವಾಗ MWC
ಅಂತ ಹೇಳ್ಬಿಟ್ಟು ಪೋಕೋ ಕಂಪನಿಯವರು ಹೇಳ್ತಾ ಇದ್ದಾರೆ. ಈ ಒಂದು ಅಪ್ಡೇಟ್ ಬಂತು ಅಂದ್ರೆ ಬಂದ ತಕ್ಷಣ ಅಪ್ಡೇಟ್ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ, ಯಾಕೆಂದ್ರೆ ಮೇಜರ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ನಿಮಗೆ ಬಕ್ಸು ಕೂಡ ಇರುತ್ತೆ, ಒಂದ್ ವಾರ ಆಗಿದ್ದಾದ್ಮೇಲೆ ಈ ಒಂದು ಅಪ್ಡೇಟ್ ಆದ್ರೆ ಮಾಡ್ಕೊಳ್ಳಿ. ಇಷ್ಟು ನೋಡ್ಕೊಂಡ್ರೆ ನಮಗೆ ಅಪಲ್ ಇಂದ ಅಪಲ್ ಕಂಪನಿಯವರು ನಾರ್ಮಲ್ ಆಗಿನೇ ದುಡ್ಡು ವಸೂಲಿ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಇವಾಗ ಐಫೋನ್ಸ್ ಆಗಿ ಬಂದ್ಬಿಟ್ಟು ಐಪ್ಯಾಡ್ಸ್ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ನೀವು ಪ್ರೈಸ್ ನೋಡಬಹುದು. 1 ಲಕ್ಷ ದಾಟ್ ಬಿಡುತ್ತೆ, ಆ ಒಂದು ಪ್ರಾಡಕ್ಟ್ಸ್ ತಗೋಬೇಕು ಅಂದ್ರೆ ಭಯ ಆಗುತ್ತೆ. ಇವಾಗ ಬ್ಯಾಟ್ರಿ ಮೇಲೂ ಕೂಡ ಇವರು ಬಿದ್ದಿದ್ದಾರೆ. ಇವಾಗ ಹೊಸದಾಗಿ ನೀವೇನಾದ್ರೂ ಬ್ಯಾಟ್ರಿ ಹೊಸದು ಹಾಕಿಸ್ಕೋಬೇಕು ಅಂದ್ರೆ ಕೂಡ ವಿಪರೀತವಾಗಿ ಪ್ರೈಸ್ ಆದ್ರೆ ಇಟ್ಟಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಐಫೋನ್ 5 ಇಂದ ಐಫೋನ್ 8 ವರೆಗೂ ನೀವೇನಾದ್ರೂ ಮೊಬೈಲ್ ಬ್ಯಾಟ್ರಿ ಚೇಂಜ್ ಮಾಡಿಸ್ಕೋಬೇಕು ಅಂದ್ರೆ ಫಸ್ಟ್ ಗೆ 4,000 ಇತ್ತು, ಇವಾಗ 5,700 ಮಾಡಿದ್ದಾರೆ. ಐಫೋನ್ ಎಕ್ಸ್ ಇಂದ ಐಫೋನ್ 13 ಸೀರೀಸ್ ವರೆಗೂ 5,700 ಇತ್ತು, ಇವಾಗ ಡೈರೆಕ್ಟ್ ಆಗಿ 7,300 ಮಾಡಿದ್ದಾರೆ. ಮ್ಯಾಕ್ ಬುಕ್ ಏರ್ ಈ ಒಂದು ಲ್ಯಾಪ್ಟಾಪ್ ಬ್ಯಾಟರಿ ಚೇಂಜ್ ಮಾಡಿಸ್ಕೋಬೇಕು ಅಂದ್ರೆ ಇವಾಗ ನಿಮಗೆ 13,000 ಆಗುತ್ತೆ. ಅದೇ ಮ್ಯಾಕ್ ಬುಕ್ ಪ್ರೋ ಬ್ಯಾಟರಿ ಚೇಂಜ್ ಮಾಡಿಸ್ಕೋಬೇಕು ಅಂದ್ರೆ 20,400 ಆಗುತ್ತೆ. ಹಾಗೆ ಬಂದ್ಬಿಟ್ಟು ಓಲ್ಡ್ ಮ್ಯಾಕ್ ಬುಕ್ಸ್ ಎಲ್ಲದಕ್ಕೂ ಕೂಡ ನಿಮಗೆ 20,400 ಆಗುತ್ತೆ. ಹಾಗೆ ಬಂದ್ಬಿಟ್ಟು ಐಪ್ಯಾಡ್ಸ್ ಅಲ್ಲಿ ನೀವೇನಾದ್ರೂ ಬ್ಯಾಟರಿನ ಚೇಂಜ್ ಮಾಡಿಸ್ಕೋಬೇಕು ಅಂದ್ರೆ ಇಷ್ಟು ದಿವಸ 8,000 ಆಯ್ತು, ಇವಾಗ 16,300 ಮಾಡಿದ್ದಾರೆ. ಈ ರೀತಿಯಾಗಿ ಮೇಜರ್ ಆಗಿ ಪ್ರೈಸಸ್ ನ ಜಾಸ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ರೀಸನ್ ಗೊತ್ತಿಲ್ಲ, ಸಡನ್ ಆಗಿ ಪ್ರೈಸ್ ಆದ್ರೆ ಜಾಸ್ತಿ ಮಾಡಿದ್ದಾರೆ. 7,000 20,000 25,000 ಇಟ್ಟರೆ ಒಂದು ಹೊಸ ಲ್ಯಾಪ್ಟಾಪ್ ಬಂದ್ಬಿಡುತ್ತೆ ಅಷ್ಟೊಂದು. ಸುಮ್ನೆ ಬ್ಯಾಟರಿ ಚೇಂಜ್ ಮಾಡಿಸೋ ಬದಲು ಒಂದು ಹೊಸ ಲ್ಯಾಪ್ಟಾಪ್ ನೇ ನಾವು ತಗೋಬಹುದು. ಇವ್ರು ನೋಡಿದ್ರೆ ವಿಪರೀತವಾಗಿ ಪ್ರೈಸ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನೋ ಒಂದು 4,000 4,500 ಅಂದ್ರೆ ಆರಾಮಾಗಿ ಚೇಂಜ್ ಮಾಡಿಸ್ಕೋಬಹುದು. ಇವ್ರು ನೋಡಿದ್ರೆ 7,000 ಇವಾಗ ಬ್ಯಾಟರಿ ಪ್ರೈಸ್ ಆದ್ರೆ ಇಟ್ಟಿದ್ದಾರೆ, ವಿಪರೀತ ಆಯ್ತು ಅಂತಾನೆ ಹೇಳ್ಬೋದು. ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಇಂದ ರೆಡ್ಮಿ ಕಂಪನಿಯವರು ನಾರ್ಮಲ್ ಆಗಿ ನಮಗೆ ಟಿವಿಸ್ ನ ಲಾಂಚ್ ಮಾಡ್ತಾ ಇರ್ತಾರೆ, ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಈ ಒಂದು ಟಿವಿಸ್ ಅಲ್ಲಿ ನಾವು ಗೂಗಲ್ ಟಿವಿ ಓಎಸ್ ನ ನೋಡ್ತೀವಿ, ಆದ್ರೆ ಫಸ್ಟ್ ಟೈಮ್ ರೆಡ್ಮಿ ಕಂಪನಿಯವರು ಈ ಒಂದು ಟಿವಿಸ್ ಅಲ್ಲಿ ಫೈರ್ ಓಎಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಈ ಒಂದು ಟಿವಿನ March 14 ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಪ್ರೈಸ್ ಕೂಡ ರೀಸನೇಬಲ್ ಆಗಿ ಇರುತ್ತೆ, ನಿಮಗೆ ರೆಡ್ಮಿ ಟಿವಿಸ್ ಅಂದ್ರೆ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ, ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೋಡೋಣಂತೆ March 14 ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಕಂಪನಿಯಿಂದ ಈಗಾಗಲೇ ನಾವು ಇಯರ್ ಬಡ್ಸ್ ನ ನೋಡಿದೀವಿ, ಹಾಗೆ ಬಂದ್ಬಿಟ್ಟು ನಥಿಂಗ್ ಫೋನ್ ಕೂಡ ನೋಡಿದೀವಿ. ಇವಾಗ ಒಂದು ಹೊಸ ಪ್ರಾಡಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ನಥಿಂಗ್ ಸ್ಪೀಕರ್ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರೋಟೋಟೈಪ್ ಆದ್ರೆ ಹೊರಗೆ ಬಂದಿದೆ. ಅಫಿಷಿಯಲ್ ಇನ್ಫಾರ್ಮೇಶನ್ ಅಲ್ಲ, ಈ ಒಂದು ಪ್ರಾಡಕ್ಟ್ ಅವರು ಲಾಂಚ್ ಮಾಡ್ತಾರೆ ಎಲ್ಲೋ ಗೊತ್ತಿಲ್ಲ. ಇವಾಗ ಒಂದು ಪ್ರೋಟೋಟೈಪ್ ಆದ್ರೆ ಹೊರಗೆ ಬಂದಿದೆ. ಡಿಸೈನ್ ಈ ರೀತಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಡಿಸೈನ್ ನೋಡೋದಕ್ಕೆ ತುಂಬಾ ಯೂನಿಕ್ ಆಗಿದೆ ಅಂತಾನೆ ಹೇಳ್ಬೋದು. ನಥಿಂಗ್ ಅಂದ್ರೆ ನಮಗೆ ಯೂನಿಕ್, ನಾವು ಏನ್ ಪ್ರಾಡಕ್ಟ್ ಲಾಂಚ್ ಮಾಡಿದ್ರು ಕೂಡ ತುಂಬಾ ಯೂನಿಕ್ ಆಗಿ ಲಾಂಚ್ ಮಾಡ್ತಾರೆ. ಸೊ ನೋಡೋದಂತೆ ನಥಿಂಗ್ ಕಂಪನಿಯವರು ಈ ಒಂದು ಸ್ಪೀಕರ್ ನ ಲಾಂಚ್ ಮಾಡ್ತಾರೆ. ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ GT3 ಈ ಒಂದು ಮೊಬೈಲ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು, ಎಲ್ಲರಿಗೂ ಕೂಡ ಗೊತ್ತಿರೋದೇ, ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ಈ ಮೊಬೈಲ್ ಅಲ್ಲಿ ಸ್ಪೆಷಲ್ ಏನು ಅಂದ್ರೆ 240 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ, ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಅಂತಾನೆ ಹೇಳ್ಬೋದು. 10 ನಿಮಿಷದಲ್ಲಿ ನಿಮಗೆ ಫುಲ್ ಚಾರ್ಜ್ ಆದ್ರೆ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ರೆಡ್ಮಿ ಅವರು ನಾವೇನ್ ಕಮ್ಮಿನ ಅಂತ ಹೇಳ್ಬಿಟ್ಟು 300 ವಾಟ್ ಫಾಸ್ಟ್ ಚಾರ್ಜಿಂಗ್ ನ ಅನೌನ್ಸ್ ಮಾಡಿದ್ರು. ಇವಾಗ ಇನ್ಫಿನಿಕ್ಸ್ ಅವರು 260 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ನ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಟೆಕ್ನಾಲಜೀಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಕಂಪ್ಲೀಟ್ ಕಾಂಪಿಟೇಷನ್ ನಡೀತಾ ಇದೆ, ನಾನು ಮುಂದೆ ನಾನು ಮುಂದೆ ಅಂತ ಹೇಳ್ಬಿಟ್ಟು ಕಾಂಪಿಟೇಷನ್ ಆದ್ರೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಫಸ್ಟ್ ಪ್ಲೇಸ್ ನೋಡ್ಕೊಂಡ್ರೆ ರೆಡ್ಮಿ ಅವರೇ ಇದ್ದಾರೆ, ಯಾಕಂದ್ರೆ ರೆಡ್ಮಿ ಅವರು 300 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ನನಗೆ ಅನ್ನಿಸ್ತಂಗೆ 5 ನಿಮಿಷದಲ್ಲೇ ನಿಮಗೆ ಫುಲ್ ಚಾರ್ಜ್ ಆದ್ರೆ ಆಗೋಗ್ಬಿಡುತ್ತೆ, ಅಷ್ಟು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡೋದಂತೆ ಈ ಒಂದು ಟೆಕ್ನಾಲಜೀಸ್ ಯಾವಾಗ ಲಾಂಚ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪ ಅದು ಗುಡ್ ನ್ಯೂಸ್ ಅಂದ್ರೆ, ಇವಾಗ ನಾರ್ಮಲ್ ಆಗಿ ಐಫೋನ್ಸ್ ಎಲ್ಲಿ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಎಲ್ಲಿ ಅಸೆಂಬಲ್ ಆಗುತ್ತೆ ಅಂದ್ರೆ ನಾವೆಲ್ಲರೂ ಕೂಡ ಚೈನಾ ಅಂತಾನೆ ಹೇಳ್ತಾ ಇರ್ತೀವಿ. ಯಾಕೆಂದ್ರೆ ಚೈನಾದಲ್ಲೇ 85% ಐಫೋನ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ 5% ಆಗುತ್ತೆ, ಇನ್ನ ಒಂದು 10% ನೋಡ್ಕೊಂಡ್ರೆ ಬೇರೆ ಬೇರೆ ದೇಶದಲ್ಲಾದ್ರೆ ಆಗ್ತಾ ಇರುತ್ತೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಫಾಕ್ಸ್ಕಾನ್ ಕಂಪನಿಯವರೇ ಈ ಒಂದು ಐಫೋನ್ಸ್ ನ ಅಸೆಂಬಲ್ ಮಾಡ್ತಾ ಇರ್ತಾರೆ, ಹಾಗೆ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಚೈನಾದಲ್ಲಿ ತುಂಬಾ ದೊಡ್ಡ ಫ್ಯಾಕ್ಟರಿ ಇದೆ ಅಂತಾನೆ ಹೇಳ್ಬೋದು. ಇವಾಗ ಚೈನಾ ಫ್ಯಾಕ್ಟರಿನ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡ್ಬಿಟ್ಟು ಇಂಡಿಯಾದಲ್ಲಿ ಹೊಸ ಫ್ಯಾಕ್ಟರಿ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಾ ಇದಾರೆ. 1 ಲಕ್ಷ ಜನಕ್ಕೆ ಇವರು ಕೆಲಸ ಕೊಡ್ತಾ ಇದ್ರೆ ಟೋಟಲ್ ಪ್ರಾಜೆಕ್ಟ್ ವರ್ತ್ ನೋಡ್ಕೊಂಡ್ರೆ $700 million ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. $700 million ಅಂದ್ರೆ ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, ತುಂಬಾ ದೊಡ್ಡ ಅಮೌಂಟ್ ಅಂತಾನೆ ಹೇಳ್ಬೋದು. ತುಂಬಾ ದೊಡ್ಡ ಫ್ಯಾಕ್ಟರಿನ ನಮ್ಮ ಇಂಡಿಯಾದಲ್ಲಿ ಕಟ್ತಾ ಇದಾರೆ. ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲೇ ಐಫೋನ್ಸ್ ಮ್ಯಾನುಫ್ಯಾಕ್ಚರ್ ಆಯ್ತು ಅಂದ್ರೆ ನಮಗೆ ಐಫೋನ್ಸ್ ಕೂಡ ತುಂಬಾ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. ಗುಡ್ ಮೂವ್ ಅಂತಾನೆ ಹೇಳ್ಬೋದು. ನೋಡ್ಕೊಂಡ್ರೆ ನಮಗೆ ಇಂಡಿಯನ್ ಆರ್ಮಿಯಿಂದ ಇಂಡಿಯನ್ ಆರ್ಮಿ ಅವರು ಒಂದು ಹೊಸ ಟೆಕ್ನಾಲಜಿನ ಟೆಸ್ಟ್ ಮಾಡ್ತಾ ಇದಾರೆ, ಜೆಟ್ ಪ್ಯಾಕ್ ಟೆಸ್ಟ್ ಅಂತ ಹೇಳಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಇದರಿಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ನಮಗೆ ಯಾವುದೇ ರೀತಿ ವೆಹಿಕಲ್ ಬೇಕಾಗಿರೋದಿಲ್ಲ, ಹಾಗೆ ಬಂದ್ಬಿಟ್ಟು ಹೆಲಿಕಾಪ್ಟರ್ ಏನು ಕೂಡ ಬೇಕಾಗಿರೋದಿಲ್ಲ. ಎಲ್ಲಾದ್ರೂ ಇವಾಗ ಬಾರ್ಡರ್ ಹತ್ರ ಜಗಳ ಆಗ್ತಾ ಇದೆ, ಎಲ್ಲ ಒಂದು ಡಿಸ್ಪ್ಯೂಟ್ ಆಗ್ತಾ ಇದೆ ಅಂದಾಗ ಈ ಒಂದು ಸೂಟ್ ಹಾಕೊಂಡ್ರೆ ಸಾಕು, ಆರಾಮಾಗಿ ನಾವು ಪಕ್ಷಿ ತರ ಹಾರಾಡ್ಕೊಂಡಾದ್ರೆ ಹೋಗ್ಬೋದು. ಈ ಒಂದು ಸೂಟ್ ಮೇಲೆ ಇವಾಗ ಟೆಸ್ಟ್ ಆದ್ರೆ ಮಾಡ್ತಾ ಇದ್ರೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಕೂಡ ಆಗ್ತಾ ಇದೆ. ಇದನ್ನ ಇವರು ಎಲ್ಲಿ ಯೂಸ್ ಮಾಡ್ತಾ ಇದಾರೆ, ಆಗ್ರಾ ಹತ್ರ ಯೂಸ್ ಮಾಡ್ತಾ ಇದೆ. ಸೊ ಆಗ್ರಾ ಬಾರ್ಡರ್ಸ್ ಇರುತ್ತಲ್ಲ, ಅಲ್ಲಿ ಬಂದ್ಬಿಟ್ಟು ಈ ಒಂದು ಟೆಸ್ಟ್ ಆದ್ರೆ ಮಾಡ್ತಾ ಇದಾರೆ. ತುಂಬಾ ಮಟ್ಟಿಗೆ ಯೂಸ್ ಆಗ್ತಾ ಇದೆ, ಹಾಗೆ ಬಂದ್ಬಿಟ್ಟು